ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಎಲ್ಲರೂ ಕೂಡ ಸಿಲ್ಕಿ, ಸಾಫ್ಟ್ ಹಾಗೂ ನೈಸ್ ಆಗಿರುವಂಥ ಕೂದಲುಗಳನ್ನೇ ಇಷ್ಟಪಡ್ತಾರೆ. ಸ್ನಾನ ಮಾಡೋಕ್ಕಿಂತ ಮುಂಚೆ ಒಂದು 5 ನಿಮಿಷ ಈ ಮಾಸ್ಕನ್ನು ಹಚ್ಚೋದ್ರಿಂದ ನಿಮ್ಮ ಕೂದಲುಗಳು ಕೂಡ ಸಿಲ್ಕಿ ಸಾಫ್ಟ್ ಆಗುತ್ತೆ. ಹಾಗೂ ವಾರದಲ್ಲಿ ಒಮ್ಮೆ ನೀವು ಈ ಮಾಸ್ಕನ್ನು ಬಳಸೋದ್ರಿಂದ ಕೂದಲುಗಳು ಉದ್ದ ಆಗುತ್ತೆ, ಕೂದಲಲ್ಲಿ ಒಳ್ಳೆಯ ಕಂಡೀಷನರ್ ಸಿಗುತ್ತೆ, ಹಾಗೂ ಕೂದಲು ಒರಟಾಗುವುದು, ಉದುರುವಂತಹ ಸಮಸ್ಯೆ ಕೂಡ ದೂರ ಆಗುತ್ತೆ. ಸಾಫ್ಟ್, ಸಿಲ್ಕಿ ಹಾಗೂ ನೈಸ್ ಆಗಿರುವಂಥ ಕೂದಲುಗಳು ನಿಮ್ಮದಾಗತ್ತೆ. ಬನ್ನಿ ಹಾಗಿದ್ರೆ 2 ರೂಪಾಯಲ್ಲಿ ತಯಾರಿಸ್ಕೊಳ್ಬಹುದಾದಂತಹ ಈ ಮಾಸ್ಕನ್ನು ಯಾವ ರೀತಿಯಾಗಿ ಬಳಸೋದು ಎಂಬುದನ್ನು ನೋಡೋಣ. ವಿಡಿಯೋದ ಕೆಳಗಡೆ ಕಾಣಿಸ್ತಿರುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತುವುದರೊಂದಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಒಂದು ಬೆಲ್ ಐಕನ್ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ, ಹಾಗೂ ಫಸ್ಟ್ ಆಪ್ಷನ್ ಆಲ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮೊದಲನೇದಾಗಿ ನಮಗೆ ಒಂದು ಬಾಳೆಹಣ್ಣು ಬೇಕಾಗಿರುತ್ತೆ. ಬಾಳೆಹಣ್ಣು ತಿನ್ನೋದನ್ನು ಕೂದಲಿಗೆ ಯಾರು ಹಚ್ತಾರಾ ಅಂತ ನೀವು ಕೇಳ್ಬೋದು. ಹೌದು ಫ್ರೆಂಡ್ಸ್, ಈ ಬಾಳೆಹಣ್ಣನ್ನು ತಿನ್ನೋದ್ರಿಂದ ನಮ್ಮ ಕೂದಲಿಗೆ ಒಳ್ಳೆಯದು, ಹೆಲ್ದಿ ಆಗುತ್ತೆ ಕೂದಲು. ಹಾಗೂ ಇದನ್ನು ಹಚ್ಚಿಬಿಟ್ಟು ತಿನ್ನೋದ್ರಿಂದಲೂ ಕೂಡ ನಮ್ಮ ಕೂದಲಿಗೆ ಒಳ್ಳೆಯ ನರಿಷ್ಮೆಂಟ್ ಸಿಗುತ್ತೆ, ಹಾಗೂ ಡ್ಯಾಂಡ್ರಫ್ ಇದ್ದರೆ ಕ್ಯೂರ್ ಆಗುತ್ತೆ, ಮತ್ತು ಡೀಪಾಗಿ ಸ್ಕ್ಯಾಲ್ಪು ಮಾಯಿಶ್ಚರೈಸ್ ಆಗುತ್ತೆ, ಕೂದಲಿಗೆ ಒಳ್ಳೆಯ ಶೈನ್ ಬರುತ್ತೆ. ಮತ್ತು ಬಾಳೆಹಣ್ಣಿನಲ್ಲಿ ವಿಟಮಿನ್ಸ್ ಇದೆ, ಹಾಗೂ ನ್ಯಾಚುರಲ್ ಆಯಿಲ್ ಇದೆ, ಮತ್ತು ಪೊಟ್ಯಾಷಿಯಂ ಇದೆ. ಇದು ಕೂದಲಿಗೆ ಸಾಫ್ಟ್ನೆಸ್ಸನ್ನು ಕೊಡುತ್ತೆ, ಕೂದಲಿನ ಫ್ಲೆಕ್ಸಿಬಿಲಿಟಿ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಒಂದು ಬಾಳೆಹಣ್ಣನ್ನು ತೆಗೆದುಕೊಂಡು ಸಿಪ್ಪೆ ಸುಲಿದ್ಬಿಟ್ಟು ಇದನ್ನು ಮಿಕ್ಸಿಲಿ ಹಾಕಿಬಿಟ್ಟು ಸ್ವಲ್ಪ ನೀರು ಸೇರಿಸ್ಬಿಟ್ಟು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಗ್ರೈಂಡ್ ಮಾಡಿದ ನಂತರ ಇನ್ನೊಂದು ಮಿಶ್ರಣವನ್ನು ತಯಾರಿಸ್ಕೊಳ್ಳೋಣ. ಅದಕ್ಕೆ ಇನ್ನೊಂದು ಬೌಲಲ್ಲಿ 2 ಚಮಚದಷ್ಟು ಮೊಸರನ್ನು ತೆಗೆದುಕೊಂಡು ಅದರಲ್ಲಿ 3/4 ಚಮಚದಷ್ಟು ಅಥವಾ 1/4 ಚಮಚದಷ್ಟು ಹನಿ ಅಥವಾ ಜೇನುತುಪ್ಪವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎರಡನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಮೊಸರು ಹಾಗೂ ಹನಿ ನಿಮ್ಮ ಕೂದಲಿಗೆ ಒಳ್ಳೆಯ ಕಂಡೀಷ್ನರನ್ನು ಕೊಡುತ್ತೆ, ಹಾಗೂ ಒಂದೊಂದು ರೂಟ್ಸ್ಗೂ ಹೋಗಿ ಇದು ತುಂಬ ಒಳ್ಳೆಯ ಪೋಷಣೆಯನ್ನು ಕೊಡುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಈಗಾಗಲೇ ನಾವು ಬಾಳೆಹಣ್ಣನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀವಲ್ವ, ಅದನ್ನು ಸೋಸ್ಕೊಳ್ಳೋಣ. ಇಲ್ಲಾಂತಂದರೆ ಇದರಲ್ಲಿ ಸಣ್ಣ ಸಣ್ಣ ಬೀಜ ಎಲ್ಲ ಇರುತ್ತಲ್ವ, ಅದು ನಿಮ್ಮ ಕೂದಲುಗಳಿಗೆ ಅಂಟ್ಕೊಂಡು ಬಿಡುತ್ತೆ, ಬೇಗ ಹೋಗೋದಿಲ್ಲ. ಮತ್ತು ಸೋಸ್ಬಿಟ್ಟು ಚೆನ್ನಾಗಿ ಒಂದು ಫೈನಾಗಿರುವಂತಹ ಲಿಕ್ವಿಡ್ ನಿಮಗೆ ಸಿಗುತ್ತೆ. ನಾನು ಮೊಸರಿನ ಪಾತ್ರೆಯಲ್ಲಿ ಡೈರೆಕ್ಟಾಗಿ ಇದನ್ನು ಸೋಸ್ಕೊಳ್ತಾ ಇದ್ದೀನಿ. ಸೊ ಸೋಸಿಕೊಂಡಾಗ ಇದು ತುಂಬ ಸಾಫ್ಟಾಗಿರುವಂತಹ ಒಂದು ಲಿಕ್ವಿಡ್ ನಮಗೆ ಸಿಗುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ 1 ಚಮಚದಷ್ಟು ಆಲಿವ್ ಆಯಿಲನ್ನು ಸೇರಿಸ್ಕೋಬೇಕಾಗತ್ತೆ. ನಿಮ್ಮ ಹತ್ರ ಆಲಿವ್ ಆಯಿಲ್ ಇಲ್ಲದೇ ಇದ್ದರೆ ನೀವು ಬೇಕಿದ್ದರೆ ತೆಂಗಿನಕಾಯಿ ಎಣ್ಣೆಯನ್ನು ಕೂಡ ಬಳಸ್ಕೊಳ್ಬೋದು, ಬಾದಾಮಿ ಎಣ್ಣೆಯನ್ನು ಕೂಡ ಹಾಕ್ಕೊಳ್ಬೋದು. ನಾನು ಎಕ್ಸ್ಟ್ರಾ ಲೈಟ್ ಇರುವಂತಹ ಈ ಆಲಿವ್ ಆಯಿಲನ್ನು ಬಳಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಆಲಿವ್ ಆಯಿಲು ನಮ್ಮ ಕೂದಲಿಗೆ ನರಿಷ್ಮೆಂಟನ್ನು ಕೊಡುವುದರ ಜೊತೆಗೆ ಕೂದಲು ಒರಟಾಗಿರೋದನ್ನು ತೆಗೆದು ಸಾಫ್ಟ್ನೆಸ್ಸನ್ನು ಕೊಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಮಾಸ್ಕನ್ನು ನಿಮ್ಮ ಕೂದಲುಗಳಿಗೆ ನೀವು ಅಪ್ಲೈ ಮಾಡಬೇಕಾಗತ್ತೆ. ಕೂದಲುಗಳಿಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಸಿಕ್ಕುಗಳನ್ನೆಲ್ಲ ಚೆನ್ನಾಗಿ ಬಿಡಿಸ್ಕೊಳ್ಳಿ, ನಂತರವೇ ನೀವು ಈ ಮಾಸ್ಕನ್ನು ನಿಮ್ಮ ಕೂದಲುಗಳಿಗೆ ಹಚ್ಕೋಬೇಕಾಗತ್ತೆ. ಬುಡದಿಂದ ಹಿಡಿದು ತುದಿವರೆಗೆ ಚೆನ್ನಾಗಿ ಹಚ್ಕೊಂಡು ಒಂದು 5 ನಿಮಿಷ ಆದ ನಂತರ ನೀವು ತಲೆ ಕೂದಲನ್ನು ವಾಶ್ ಮಾಡ್ಕೊಳ್ಬೋದು. ಬೇಕಿದ್ದರೆ ಜಾಸ್ತಿ ಹೊತ್ತು ಕೂಡ ಇಟ್ಕೋಬೋದು. ಒಂದು 15-20 ನಿಮಿಷ ಇಟ್ಕೊಂಡ್ರೂ ಕೂಡ ನಿಮಗೆ ಕೂದಲುಗಳಿಗೆ ಒಳ್ಳೆಯ ನರಿಷ್ಮೆಂಟ್ ಸಿಗುತ್ತೆ, ಹಾಗೂ ಕೂದಲುಗಳು ಇನ್ನೂ ಸಾಫ್ಟ್ ಆಗುತ್ತೆ. ಸೊ ಈ ಮಾಸ್ಕನ್ನು ನೀವು ವಾರದಲ್ಲಿ ಒಮ್ಮೆ ಬಳಸ್ಕೊಳ್ಳೋದ್ರಿಂದ ನಿಮ್ಮ ಕೂದಲುಗಳು ಎಷ್ಟು ಸಾಫ್ಟ್ ಆಗುತ್ತೆ ನೋಡಿ, ಹಾಗೂ ಕೂದಲುಗಳಿಗೆ ಒಳ್ಳೆಯ ಕಂಡೀಷ್ನರ್ ಕೂಡ ಸಿಗುತ್ತೆ. ಹೇರ್ ಮಾಸ್ಕನ್ನು ಕೂದಲಿಗೆ ಹಚ್ಚಿಬಿಟ್ಟು ಶವರ್ ಕ್ಯಾಪ್ನಿಂದ ನೀವು ಕವರ್ ಕೂಡ ಮಾಡ್ಕೊಳ್ಬೋದು. ನಂತರ ಬೇಕಿದ್ರೆ ತಲೆ ಕೂದಲನ್ನು ವಾಶ್ ಮಾಡ್ಕೊಳ್ಬೋದು. ಸೊ ನೋಡಿ ಎಷ್ಟು ಸಿಂಪಲ್ ಆಗಿರುವಂತಹ ಹೇರ್ ಮಾಸ್ಕ್ ಅಂತ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.